ಸಾರಿಗೆ ನೌಕರರ ಮುಷ್ಕರದ ನಡುವೆಯೂ ಅಥಣಿಯಲ್ಲಿ ಚಾಲಕನೊಬ್ಬ ಪ್ರಯಾಣಿಕರ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮೂರು ದಿನಗಳಿಂದ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗದೆ ಮುಷ್ಕರ ನಡೆಸುತ್ತಿದ್ದರೆ ಇತ್ತ ಅಥಣಿಯಲ್ಲಿ ಚಾಲಕರೊಬ್ಬರು ಗ್ರಾಮೀಣ ಭಾಗದ ಪ್ರಯಾಣಿಕರ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಥಣಿ ಕೆಎಸ್ಆರ್ಟಿಸಿ ಘಟಕದ ಸಾರಿಗೆ ನೌಕರ ಬಸ್ ಚಾಲಕ ರಾಜು ಜೋಶಿ ಇವರು ಕರ್ತವ್ಯಕ್ಕೆ ಹಾಜರಾಗಿ ಬಸ್ ಚಲಾಯಿಸುವ ಮೂಲಕ ಪ್ರಯಾಣಿಕರ ಸಂಕಷ್ಟಕ್ಕೆ ಸ್ಪಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಐಸಿಬಿಯೊಂದಿಗೆ ಚಾಲಕ ರಾಜು ಜೋಶಿ ಮಾತನಾಡಿ, ಸರ್ಕಾರ ಆರನೇ ವೇತನ ಜಾರಿಗೆ ತರಲು ಆಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ್ದಾರೆ. ಇನ್ನು ನಾವು ಮುಷ್ಕರ ಮಾಡಿ ಏನು ಪ್ರಯೋಜನ? ಅದರಿಂದ ಸ್ವ ಇಚ್ಛೆಯಿಂದ ನಾನು ಕರ್ತವ್ಯಕ್ಕೆ ಹಾಜರಾಗಿದ್ದು ಯಾವ ಅಧಿಕಾರಿಯೂ ಒತ್ತಡ ಹಾಕಿಲ್ಲ ಮತ್ತು ಮುಷ್ಕರ ನಿರತ ಸಿಬ್ಬಂದಿಗಳು ಕೂಡ ಯಾರೂ ಅಡ್ಡಿಪಡಿಸಿಲ್ಲ. ಜನಸಾಮಾನ್ಯರ ಸೇವೆ ಮಾಡುವುದು ನಮ್ಮ ಕರ್ತವ್ಯ, ಹೀಗಾಗಿ ಬಸ್ ಚಲಾಯಿಸುತ್ತಿರುವುದಾಗಿ ತಿಳಿಸಿದರು. ಒಬ್ಬರ ಅಂದ್ರೆ ನಮಗೆ ಏನಾಯ್ತು ರೀ, ಹೇಳಿದ್ರು ಸಾಹೇಬ್ರೆ ಹೇಳಿದ್ರು ಹೋಗ್ರಿ ಅಂತಂದ್ರು ಹೋಗಿದ್ರು ಅಷ್ಟೇ. ದಬ್ಬಾಳಿಕೆ ಇಲ್ಲ, ಯಾವುದು ದಬ್ಬಾಳಿಕೆ ಇಲ್ಲ, ನಮ್ಮ ಸ್ವಂತ ಇದ್ರ ಮೇಲೆ ಹೋಗಿದ್ರು. ಅಲ್ಲ ಅವ್ರೇನು ಒಕ್ಕೂಟಿನ ಸಮಯ ಇರ್ಬೋದು ರೀ, ಅದು ನಾವು ನೋಡಿದ್ವಿ, ಎರಡು ದಿವ್ಸ ನೋಡಿದ್ವಿ ರೀ, ಎರಡು ದಿವ್ಸ ನೋಡಿದ್ವಿ, ಮತ್ತೆ ಏನು ಬಗೆಹರ ಹಂಗೆ ಕಾಣಿಸಂಗಿಲ್ಲ. ಅದು ಅದಕ್ಕೆ ನಮ್ಮದು ನೋಡ್ಬೇಕಲ್ರಿ, ಸಂಸ್ಥಾನ ನೋಡ್ಬೇಕಲ್ಲ, ನೋಡ್ಬೇಕು ಅಂತ ನಾವು ಬಂದಿದ್ವಿ. ಆರನೇ ವೇತನ ಅವ್ರು ಸ್ಪಷ್ಟ ಹೇಳಿಬಿಟ್ಟಾರಲ್ಲ, ಅವ್ರು ಕೊಡೋದಿಲ್ಲ ಅಂತ ಹೇಳಿಬಿಟ್ಟಾರ. ಮತ್ತು ಮುಂದಿನ ದಿನದಾಗ ನೋಡ್ತೀವಿ, ವಿಚಾರ ಮಾಡ್ತೀವಿ ಅಂತಂದಾರ ಅವರು. ಮತ್ತು ಈಗ ಇಲೆಕ್ಷನ್ ಮುಗಿಲಿ, ಇಲೆಕ್ಷನ್ ಇದು ಇರಲಿ, ಅದಕ್ಕೆ ಏನಂತ ಇಲೆಕ್ಷನ್ ಸಂಬಂಧ ಏನು ಅಂತಿರಲಿ, ಅದು ಹಾಂ ಅಲ್ಲ ಅದು ಸಂಬಂಧ ನಾವು ಈಗ ಏನೋ ಮಾತಾಡಕ್ಕೆ ಬರೋದಿಲ್ಲ, ಮುಗಿದ ಮೇಲೆ ಮಾತಾಡ್ತೀವಿ ಅಂದಾರ. ಮತ್ತು ಅದ್ರ ಸಂಬಂಧ ನಾವು ಅದಕ್ಕೆ ನಾವು ಏನು ನೋಡ್ರಪ್ಪ ಅಂತಂದು. ನಮಗೆ ಇಲ್ಲ, ಅವೇ ನಮ್ಮ ವರ್ಕರ್ ಅಲ್ಲ ಏನಲ್ರಿ, ಅವೇ ನಮ್ಮ ವರ್ಕರ್ ಅಲ್ಲ ಏನಲ್ರಿ, ಯಾರು ನಮ್ಗೆ ಯಾರು ಹೋಗಂತ ಒತ್ತಾಯನೂ ಮಾಡಿಲ್ಲ, ಹೋಗಬೇಡ ಅಂತ ಹೇಳಿ ನಮ್ಗೆ ದಬಾಣಿಗೂ ಕೊಟ್ಟಿಲ್ಲ, ಸ್ವ ಹೆಚ್ಚಿನ ಬಂದು. ಹೌದು ಯಾವ್ದು ಇವತ್ತಲ್ಲ ಇದು, ಈಗ ಒಂದು ಟ್ರಿಪ್ ಹೋಗಿ ಬಂದಿರಿ ಮೈಸೂರಿಗೆ. ಅದಾರ ಒಂದು ನಾಲ್ಕು ಅಷ್ಟೇನಿಲ್ಲ, ಇನ್ನೂ ಪಬ್ಲಿಕ್ ಗೊತ್ತಾಗಿಲ್ಲ ಅಲ್ರಿ, ಇನ್ನ ಭಯ ಬೀಳ.